ಸ್ಪೋರ್ಟ್ ಸ್ಟೇರಿಂಗ್ ಹಾಕೋಕ್ಕೆ ಫಸ್ಟು ನಮ್ಮ ಕಾರಲ್ಲಿರೋ ಸ್ಟೇರಿಂಗ್ ತೆಗೆದುಬಿಟ್ಟು ಈ ಥರ ಹಬ್ ಅಂತ ಬರುತ್ತೆ, ಈ ಹಬ್ನ ಅಲ್ಲಿ ಪ್ಲೇಸ್ ಮಾಡಬೇಕು. ಇದು ನನ್ನ ಹಳೆಯ ಹಬ್ ಇದೆ, ಇದು ಹೊಸದು. ಬೇರೆ ಸ್ಟೇರಿಂಗ್ ಹಾಕೋಬೇಕು, ಒಂದೊಂದು ಸ್ಟೇರಿಂಗ್ ಒಂದೊಂದು ಥರ ಬರುತ್ತೆ, ಒಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಹಾಕೋಬೇಕು ಫಸ್ಟು. ಏನಿಲ್ಲ ಅಂತೂ ಹಬ್ಬಿರೋವಾಗ ಇದನ್ನು ಹಿಂಗೆ ಕುಣಿಸ್ಬಿಟ್ಟು ಯಾರನ್ನು ಫಸ್ಟು ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಈ ಸ್ಟೇರಿಂಗ್ನ ಕುಣಿಸಿ ಪ್ಲೇಟ್ನ ಮೇಲೆ ಹಾಕಿ ಸ್ಕ್ರೂಸ್ನೆಲ್ಲ ಫಿಟ್ ಮಾಡಿಬಿಟ್ಟು ಹಿಂಗೆ ಸ್ಕ್ರೂಸ್ ಕಾಣಿಸ್ತಿದೆಯಲ್ಲ, ಸ್ಕ್ರೂಸ್ನೆಲ್ಲ ಫಿಟ್ ಮಾಡಿಬಿಟ್ಟು ಈ ಹಬ್ಬಿಗೆ ನಾವು ಆಲನ್ ಕೀ, ಮೀಡಿಯಮ್ ಸೈಜ್ ಆಲನ್ ಕೀ ನಮ್ಮ ಹತ್ರ ಇದ್ದರೆ ಅದರಲ್ಲಿ ಟೈಟ್ ಮಾಡಬೇಕು. ಆವಾಗ ನೀಟಾಗಿ ಹಿಂಗಾಗುತ್ತೆ, ಟೈಟ್ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಹಿಂಗಾಗುತ್ತೆ. ಅವನು ಆರಾಮಾಗಿ ಓಡಿಸ್ಬೋದು. ರೆಡಿ ನೋಡ್ತಾ ಇದ್ದೀರಾ, ಹಂಗೆ ನಾನು ಗೇರ್ ನೋಬು ಚೇಂಜ್ ಮಾಡಿದ್ದೀನಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ, ಬೇರೆ ಥರದ್ದು